ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವಾಂಗಿಪಾತ್ ಗೊಜ್ಜು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೂಪರಾಗಿ ಬಂದಿದೆ ವಾಂಗಿಪಾತ್ ಗೊಜ್ಜು ನೋಡಿ, ಎಷ್ಟು ಕಲರ್ ರಬ್ಬಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ವಾಂಗಿಪಾತ್ ಗೊಜ್ಜು. ಬಿಸಿ ಅನ್ನಕ್ಕೆ ಕಲಸ್ಕೊಂಡ್ರಂತೂ ಸೂಪರ್ ಸೂಪರ್ ಸೂಪರ್. ಬನ್ನಿ ಇವಾಗ ಇಂಗ್ರೀಡಿಯನ್ಸ್ ನೋಡ್ಕೊಳ್ಳೋಣ. ಇದು ಬದನೆಕಾಯಿ, ಮಾಮೂಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದು ಎಮ್ ಟಿ ಆರ್ ಅವ್ರದ್ದು ವಾಂಗಿಬಾತ್ ಪೌಡ್ರು. ಮತ್ತು ಇಂಗ್ರೀಡಿಯೆಂಟ್ಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಟೊಮೊಟೊ, ಈರುಳ್ಳಿ, ಒಂದು ನಿಂಬೆಹಣ್ಣು. ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ತೊಗೊಳ್ಳಿ, ಈರುಳ್ಳಿ ಈ ಗೊಜ್ಜಿಗೆ ಜಾಸ್ತಿ ಬೇಕು. ಇವಾಗ ಕಟ್ ಮಾಡಿರುವಂಥ ಬದನೆಕಾಯಿ ತೋರಿಸ್ತೀನಿ ನಿಮಗೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಒಂದು ಕಪ್ಪು, ಗೋಡಂಬಿ ಹೆಚ್ಚಾಗಿರಲಿ, ಚೆನ್ನಾಗಿರುತ್ತೆ. ಕಡಾಯಿಕ್ಕಿ ಸ್ಟವ್ ಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ 1 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ, ಕಡಲೆಬೇಳೆ 1 ಚಮಚದಷ್ಟು, ಅಂದರೆ 1 ಸ್ಪೂನಷ್ಟು ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು. ಟೊಮೊಟೊ, ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಒಂದು 5 ನಿಮಿಷ, ಚೆನ್ನಾಗಿ ಫ್ರೈ ಆಗಲಿ, ತಿರುಗಿಸಿ ಚೆನ್ನಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅರಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು, ಗೋಡಂಬಿ 1 ಕಪ್ಪಷ್ಟು ಗೋಡಂಬಿ ಹಾಕಿದ್ದೀನಿ. 1 ಕಪ್ಪಷ್ಟು ಅಂದರೆ ಒಂದು 15-20 ಪೀಸ್ ಗೋಡಂಬಿ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ತೊಳೆದಿಟ್ಟಿರೋವಂಥ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸಿ ಮಸಾಲೆ ಎಲ್ಲ ಹೊಂದಾಣಿಕೆ ಆಗಲಿ ಅದಕ್ಕೆ. ಚೆನ್ನಾಗಿ ಮಸಾಲೆ ಹೊಂದಾಣಿಕೆ ಆದರೆ ಸೂಪರಾಗಿರುತ್ತೆ ಮಾತ್ರ ವಾಂಗಿಬಾತ್ ಗೊಜ್ಜು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು 2 ದಿವಸ ಮಡಿಕೊಂಡು ತಿನ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸಿ ವಾಂಗಿಬಾತ್ ಗೊಜ್ಜು. ಬಿಸಿ ಅನ್ನಕ್ಕೆ ಅಥವಾ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಕಲಸಿದ್ರೂ ಬಿಸಿಯಾಗಿ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಳೋಣ. 1 ನಿಂಬೆಹಣ್ಣು ಹಾಕಿದ್ದೀನಿ ನಾನು. ಚೆನ್ನಾಗಿ ಬೇಯಬೇಕು, ಬೆಂದಾದಮೇಲೆ ವಾಂಗಿಬಾತ್ ಪೌಡ್ರ್ ಹಾಕಬೇಕು. ಬದನೆಕಾಯಿ ಸ್ವಲ್ಪ ಎಲ್ಲ ಬೇಯಲಿ, ಒಂದು 5-10 ನಿಮಿಷ ಬೇಯಬೇಕು. ಬೆಂದ ನಂತರ ವಾಂಗಿಬಾತ್ ಪೌಡ್ರು ಹಾಕ್ಕೊಳ್ಳೋಣ. ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸಿ, ಜಾಸ್ತಿ ಬೇಯಿಸೋಂಗಿಲ್ಲ. ಇದು ಮಸಾಲೆ ಎಲ್ಲ ಹೊಂದಾಣಿಕೆ ಆಗಿಬಿಟ್ರೆ ಚೆನ್ನಾಗಿ ಒಂದು 2-3 ಸೆಕೆಂಡ್ ಅಥವಾ 2 ಸೆಕೆಂಡು ಅಷ್ಟೇ ಸ್ಟವ್ ಆಫ್ ಮಾಡಿಬಿಡಿ, ಗೊಜ್ಜು ರೆಡಿಯಾಗುತ್ತೆ. ಪೌಡ್ರ್ ಹಾಕಿದ್ಮೇಲೆ ಬೇಯಿಸಬೇಡಿ, ಬೇಯಿಸಬಾರ್ದು. ವಾಂಗಿಬಾತ್ ಪೌಡ್ರ್ ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ ಚೆನ್ನಾಗಿ ತಿರುಗಿಸಿ, ಒಂದು 2 ಸೆಕೆಂಡ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ, ಪ್ಲೇಟ್ ಮುಚ್ಚಿಬಿಡಿ. ಮೇಲುಗಡೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಮೇಲೆ ಟಿಫನ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಚಿಲ್ಲಿ ಪೌಡ್ರು ಏನೂ ಹಾಕೋಗಿಲ್ಲ, ಇದರಲ್ಲೇ ಎಲ್ಲ ಇರುತ್ತೆ. ನೋಡಿ, ಎಷ್ಟು ಕಲರ್ ಸೂಪರಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಬಿಸಿ ಅನ್ನಕ್ಕೆ ಮಾಮೂಲಿ ಕಟ್ಸ್ಕೋಬೋದು. ಒಂದು ಪ್ಲೇಟ್ಗೆ ಹಾಕಿದ್ದೀನಿ ನೋಡಿ ವಾಂಗಿಬಾತ್ ಗೊಜ್ಜು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಬಿಸಿ ಬಿಸಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಥ್ಯಾಂಕ್ ಯು.